ಕೊಟ್ಟಿರೋದು. ಅದೇ ರೀತಿಯಾಗಿ ಕುಬುಸ ಅಂದ್ರೆ ಒಬ್ಬ ಜಾತಿ ತನ್ನ ತೊಡದೇ ಇರತಕ್ಕಂತ ಮಹಿಳೆ. ನೀವು ಇಂಗ್ಲಿಷ್ ನಲ್ಲಿ ಬ್ಲೌಸ್ ಲೆಸ್ ವುಮೆನ್ ಅಂತಿರಲ್ಲ, ಆ ರೀತಿ ಬ್ಲೌಸ್ ಲೆಸ್ ವುಮೆನ್ ಅಂದ್ರೆ ಕುಬುಸ ಹಾಕದೇ ಇರೋ ಒಬ್ಬ ಮಹಿಳೆಯ ಕತೆ. ಒಂದು ತಾಯಿ ಮಗನ ಸಂಬಂಧದ ಕತೆ, ಒಂದು ಇಬ್ಬರು ಪ್ರೇಮಿಗಳ ಪ್ರೇಮ ಕತೆ, ಒಂದು ಕೌಟುಂಬಿಕ ಕತೆ, ಒಂದು ಸಂಸಾರದ ಕತೆ, ಒಬ್ಬ ಗೆಳತಿಯರ ಕತೆ, ಎಲ್ಲವನ್ನ ಇಟ್ಟುಕೊಂಡು ಅದ್ಭುತವಾಗಿ ಆ ಕತೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಆ ಕುಬುಸ ಚಿತ್ರದ ನಿರ್ದೇಶಕರು. ನಿರ್ದೇಶಕರು ನಮ್ಮ ಜಿಲ್ಲೆಯವರೇ ಆದ, ನಾನು ನಮ್ಮ ಜಿಲ್ಲೆನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾವು ಬಳ್ಳಾರಿ ಜಿಲ್ಲೆ ಮೊದಲು ಇದ್ದಿದ್ದು ಈಗ ವಿಜಯನಗರ ಜಿಲ್ಲೆ ಆಗಿದೆ. ಅವಳಿ ಜಿಲ್ಲೆ ಅಖಂಡ ಜಿಲ್ಲೆ, ಅವಳಿ ಜಿಲ್ಲೆ ಅಖಂಡ ಜಿಲ್ಲೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ನಮ್ಮ ಅಗ್ರಿ ಹೂವಿನ ಹಡಗಲಿಯ ರಘುರಾಮ್ ಚರಣ್ ಅವರು ನಿರ್ದೇಶನವನ್ನು ಮಾಡಿದರೆ ಅಡ್ಡ ಸಿನಿಮಾದ ಅಲ್ಲಿ ಅವರು ನಿರ್ದೇಶನ ಮಾಡಿ ಆ ಸಿನಿಮಾದಲ್ಲಿ ದೊಡ್ಡ ಹೆಸರನ್ನು ತಗೊಂಡು ಅಡ್ಡ ರಮೇಶ್ ಅಂತ ಹೆಸರನ್ನು ಮಾಡಿದಂಥವ್ರು. ಮೊನ್ನೆ ತಾನೇ ಮಂತ್ರಾಲಯದ ಶ್ರೀಗಳ ಹತ್ರ ಹೋದಾಗ ನಿನಗೆ ಅಡ್ಡ ರಮೇಶ್ ಬೇಡ, ರಘುರಾಮ್ ಚರಣ್ ಅಂತ ಇರಲಿ ಅಂತ ಪೂಜ್ಯರು ಅವರಿಗೆ ನಾಮಕರಣ ಮಾಡಿರೋದ್ರಿಂದ ಈಗ ರಘುರಾಮ್ ಚರಣ್ ಅಂತ ನಾವು ಕರಿತವ್ರು. ಅವರ ಅಡ್ಡೆಯ ಮೊದಲನೇ ಹೆಸರು ಅಡ್ಡ ರಮೇಶ್ ಅಂತ. ಅವರು ಅದ್ಭುತ ಕಥೆಯ ನಿರ್ದೇಶನವನ್ನು ಮಾಡಿದ್ದಾರೆ, ಅದ್ಭುತವಾಗಿದೆ ಕತೆ. ನೋಡಬೇಕು ನೀವು, ನೋಡಿದ್ರೇ ಗೊತ್ತಾಗೋದು, ಮಾತುಗಳಿಂದ ಗೊತ್ತಾಗೋದಿಲ್ಲ. ಇನ್ನು ಅದೇನು ಮುದುಕಿಗಳಲ್ಲ, ಕುಬುಸ ಹಾಕಿಲ್ಲಲ್ಲ, ಅವಳು ಒಬ್ಬ ಬಡ ಮಹಿಳೆ, ಒಬ್ಬ ಭೋವಿ ಜನಾಂಗದ ಮಹಿಳೆ, ಅವಳು ಕುಬುಸವನ್ನು ತೊಟ್ಟಿರೋದಿಲ್ಲ. ಅವಳ ಜೀವನನೇ ಒಂಥರ ವಿಚಿತ್ರ. ಅದನ್ನು ಕತೆ ಹೇಳಿದರೆ ನಿಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಆ ಕತೆನೇ ಹೇಳಕ್ಕೆ ಇಷ್ಟಪಡಲ್ಲ. ಅಂಥ ಒಬ್ಬ ಮಹಿಳೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಜೀವನದ ಸಾಧಿಸಿ ಮತ್ತೆ ತನ್ನ ಮಗಳಿ ಗೂಡಿಗೆ ಬರ್ತಾಳ ಅನ್ನೋದಕ್ಕೆ ಅದ್ಭುತ ಕತೆಯನ್ನ ಪಾತ್ರವನ್ನ ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.